ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಹುಣ್ಣಿಮೆಗೆ ಈರಕ ರಂಗೋಲಿ ಸೇವಾ ಮಾಡ್ಕೋಬಹುದು. ಇದೇ ರಂಗೋಲಿ ಹಾಕಬೇಕಂತ ಏನಿಲ್ಲ, ನಿಮ್ಮ ಅನುಕೂಲ. ನಾನು ಇದೇ ರಂಗೋಲಿ ಹಾಕೋಣ ಅಂತ ಹಾಗೆ ನಿಮಗೆಲ್ಲರಿಗೂ ಹಾಕಿ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ಭಾಳನೇ ಸಿಂಪಲ್ ರಂಗೋಲಿ, ಇದು ಪ್ರಯತ್ನ ಮಾಡಿರಿ. ಸಿಂಪಲ್ ಸ್ಟೆಪ್ಸ್ಲಿಂತ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ರಂಗೋಲಿ ಸ್ಟಾರ್ಟ್ ಮಾಡೋಣ. Thank you.
ಆಗಿಂದ 108 ಪಾರಿಜಾತ ಹೂವ ಥರ ಕಾಣಿಸೋಂಗ ಪದ್ಮರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಅಲಂಕಾರ ಮಾಡ್ಕೋಬೇಕು. ರಂಗೋಲಿ ಮುಂಚೆನೇ ಏನೇನು ಹಾಕಬೇಕು ಅಂಥೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡಬೇಕು. ಈಗ ಇಲ್ಲಿ ಪ್ಲೇಸ್ ಅದಲ್ಲ, ಅದಕ್ಕೆ ಕೇಶವನಾಮ ರಂಗೋಲಿ ಅಲಂಕಾರ ಮಾಡ್ಕೋಬೋದು. 24 ನಾಮಕ್ಕೆ 24 ಪದ್ಮರಂಗೋಲಿ ಅಲಂಕಾರ ಮಾಡ್ಕೋಬೋದು. ನಾಮಕ್ಕೆ ಅರಿಶಿನ ಕುಂಕುಮ ಹಾಕಿ ಅಲಂಕಾರ ಮಾಡ್ಕೊಂಡಿಂದ ಇಲ್ಲಿ 33 ಗೋಪದ್ಮ ಕೂಡ ಹಾಕಲಿಕ್ಕೆ ಅನುಕೂಲ ಅದ, ಅದಕ್ಕೆ ಅದು ಕೂಡ ಹಾಕಿ ಅಲಂಕಾರ ಮಾಡ್ಕೋಬೇಕು. ಇವೆಲ್ಲ ಈಸಿ ರಂಗೋಲಿ, ನಿಮಗೆಲ್ಲರಿಗೂ ಈಸಿಯಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ನಿಮಗೆ ಇಷ್ಟ ಆಗ್ತದೆ ಅಂಥೇಳಿ ಆಶೆ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. Thank you.